ಒಂದು ಕಡೆ ಚಿರತೆ ಕಾಟ ಆದರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಧರ್ಮದಂಗಲ್ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ। ರಾಗಿಗುಡ್ಡ ಆಂಜನೇಯ ಸ್ವಾಮಿ ಜಾತ್ರೆಗೆ ಈಗ ಧರ್ಮದ ಬಿಸಿ ತಟ್ಟತಾ ಇದೆ। ಬೆಂಗಳೂರಿನಲ್ಲಿ ಮತ್ತೆ ವ್ಯಾಪಾರದ ದಂಗಲ್ ಶುರುವಾಗೋ ಲಕ್ಷಣಗಳು। ರಾಗಿಗುಡ್ಡ ಆಂಜನೇಯ ಸ್ವಾಮಿ ಜಾತ್ರೆಗೆ ಧರ್ಮದ ಬಿಸಿ ತಟ್ಟಿದೆ। ಮನಮನೆ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವಕ್ಕೂ ಹಾಗೆ ಆಗಿತ್ತಲ್ಲ। ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕುವಂತೆ ಒತ್ತಡ ಹೇರ್ತಾ ಇದ್ದಾರಂತೆ। ಡಿಸೆಂಬರ್ 11ನೇ ತಾರೀಕು ತನಕ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ। ಯಾವಾಗ ಈ ರೀತಿ ಆಯಿತು? ವ್ಯಾಪಾರ ಬಹಿಷ್ಕಾರದ ಬೆನ್ನಲ್ಲೇ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದೆ। ದೇವಸ್ಥಾನಗಳಲ್ಲಿ ಇಂಥವರೇ ವ್ಯಾಪಾರ ಮಾಡಬೇಕು ಅನ್ನೋ ನಿಯಮ ಇಲ್ಲ, ಬೇರೆಯವರಿಗೆ ವ್ಯಾಪಾರ ನಿರ್ಬಂಧ ಹೇರಿ ಅಂತಕ್ಕಂಥದ್ದು ತಪ್ಪು ಅಂತ ಮುಜರಾಯಿ ಇಲಾಖೆಯ ತಹಶೀಲ್ದಾರ್ ಅರವಿಂದ್ ಬಾಬು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಅಂದರೆ ಮುಜರಾಯಿ ಇಲಾಖೆಯ ಜಾಗ ಏನಿದೆ ಆ ಜಾಗದಲ್ಲಿ ಮಾತ್ರ ಬೇಕಾದರೆ ನಿಷೇಧ ಹೇರ್ಬೋದೇ ಹೊರತು ರಥೋತ್ಸವ ಹೋಗ್ತಕ್ಕಂಥ ಜಾಗ, ದಾರಿ, ರಸ್ತೆ ಅಲ್ಲೆಲ್ಲ ಕಡೆಯಲ್ಲೂ ನಿರ್ಬಂಧ ಹೇರಿ ಅಂತಂದರೆ ಆಗಲ್ಲ ಅಂತನ್ನೋದು ಅವರ ಒಂದು ಅನಿಸಿಕೆ। ಮುಜರಾಯಿ ಇಲಾಖೆಯ ತಹಶೀಲ್ದಾರ್ ಅರವಿಂದ್ ಬಾಬು ಕೊಟ್ಟಿರೋ ಹೇಳಿಕೆಯ ಪ್ರಕಾರ ಇಂಥವರೇ ವ್ಯಾಪಾರ ಮಾಡಬೇಕು ಅನ್ನೋದು ನಿಯಮ ಇಲ್ಲ ಅಂತ ಹೇಳ್ತಾರೆ। ಈಗ ಡಿಸೆಂಬರ್ 4ನೇ ತಾರೀಕಿಂದ ಎಲ್ಲ ಕಡೆಗಳಲ್ಲಿ ಹನುಮ ಜಯಂತಿಯನ್ನ ಮಾರುತಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಸವನ ಆಚರಣೆ ಮಾಡ್ತಾರೆ। ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ದೇವಸ್ಥಾನದ ವಿಶ್ವಸ್ತರಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವಂಥ ಎಲ್ಲ ಮಾರುತಿ ದೇವಸ್ಥಾನದ ವಿಶ್ವಸ್ತ ಮಂಡಳಿ, ಆಡಳಿತ ಮಂಡಳಿಯವರಲ್ಲಿ ವಿನಂತಿ ಮಾಡುವುದೇನಂತ ಹೇಳಿದರೆ, ಈ ಉತ್ಸವ ಹಿಂದೂಗಳ ಉತ್ಸವ ಇದೆ। ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆ ಕಾಯ್ದೆ ಪ್ರಕಾರ ಉತ್ಸವದಲ್ಲಿ ಅಲ್ಲ, ನಮ್ಮ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಈ ಥರ ಹಿಂದೂ ಮುಸ್ಲಿಂ ವ್ಯಾಪಾರ ಮಾಡಬಾರ್ದು ಅಥವಾ ಬೇರೆ ಬೇರೆ ಈ ಥರ ಯಾವುದು ನಮ್ಮ ಆರ್ಡ್ರೂ ಮಾಡಿಲ್ಲ, ಆ ಥರ ನಾವು ಕನಸು ಮನಸ್ಸು ತಿಳ್ಕೊಂಡಿಲ್ಲ ಅದನ್ನು ಅಲ್ಲ। ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲರೂ ಒಂದು ನಾವು ತಿಳ್ಕೊಂಡಿರೋದು, ಆ ಬೇಸ್ ಮೇಲೆ ನಾವು ಆ ಥರ ನಾವು ನಿರ್ಬಂಧಿಸಿ ಯಾವುದು ಮಾಡಿಲ್ಲ। ಇದುವರೆಗೆ ಯಾವುದೇ ಅಂಥ ಘಟನೆಗಳು ನಮ್ಮ ಮುಜರಾಯಿ ವ್ಯಾಪ್ತಿಗೆ ಯಾವುದು ನಡೆದಿಲ್ಲ। ಈಗ ನಮ್ಮ ಹಿಂದೂಯೇತರ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರ್ದು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಗಿಗುಡ್ಡ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಒಂದಷ್ಟು ಜನ ಮುಸ್ಲಿಂ ವ್ಯಾಪಾರಸ್ಥರು ಮಳಿಗೆಗಳನ್ನ ಇಟ್ಟಿದ್ದಾರೆ। ನಾನು ಒಟ್ಟಿದ್ದಾರೆ ಮಾತನಾಡಿಸ್ತೇನೆ ಸರ್, ತಮಗೂ ಗೊತ್ತಿದೆ ಇತ್ತೀಚಿನ ಕೆಲ ದಿನಗಳಿಂದ ದೇವಸ್ಥಾನಗಳ ಮುಂಭಾಗದಲ್ಲಿ ಅನ್ಯ ಧರ್ಮೀಯರಿಗೆ, ಅಂದರೆ ಹಿಂದೂಗಳನ್ನು ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ಒಂದಷ್ಟು ವಿಚಾರಗಳು ನಿಮಗೂ ಗೊತ್ತಿರುತ್ತೆ। ತಾವು ಇಲ್ಲಿ ಎಷ್ಟು ವರ್ಷದಿಂದ ಅಂಗಡಿಗಳನ್ನ ಇಡ್ತಾ ಇದ್ದೀರಿ? ಜಾತ್ರೆ ಸಂದರ್ಭದಲ್ಲಿ ಅಂಗಡಿಗಳನ್ನ ಇಡ್ತೀರಾ ಹೇಗೆ ಅಂತ? ಜಾತ್ರೆ ಸಂದರ್ಭದಲ್ಲಿ ಅಂಗಡಿ ಇಡ್ತೀವಿ ಸರ್, 15 ವರ್ಷದಿಂದ ಆಗ್ತಾ ಇದ್ದೀವಿ ಅಂಗಡಿಗಳು। ದೇವಸ್ಥಾನ ಅವರು ಸಪೋರ್ಟ್ ಮಾಡ್ತಾರೆ ನಮಗೆ, ನೆನ್ನೆಲ್ಲ ಬಿಡಲ್ಲ ಅಂತ ಹೇಳ್ತಾ ಇದ್ರು ಪೊಲೀಸವ್ರು ಬಂದು, ದೇವಸ್ಥಾನ ಅವ್ರು ಬಂದು ನಮಗೆ ಎಲ್ಲ ಹಿಂದ್ಗಡೆ ಹಾಕೊಳ್ಳಿ ನೀವು ಅದು ಇದು ಅಂತ ಹೇಳಿ ಅಡ್ಜಸ್ಟ್ ಮಾಡಿದ್ದಾರೆ ಸರ್। ಅಂದರೆ ಈಗ ಈ ರೀತಿಯಾದಂಥ ಒಂದಷ್ಟು ಅವರು ಇಡೋದು ಬೇಡ, ಅನ್ಯ ಧರ್ಮೀಯರು ಬರೋದು ಬೇಡ, ಬರೀ ಹಿಂದೂಗಳೇ ಇರಲಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಏನಿಲ್ಲ ಸರ್, ಇದು ಇಲ್ಲಿ ಏನಿಲ್ಲ, ದೇವಸ್ಥಾನ ಅವರೆಲ್ಲ ಟ್ರಸ್ಟ್ ಅವ್ರು ಇದ್ದಾರಲ್ಲ, ಏನು ಮಾತಾಡ್ತಲ್ಲ ಸರ್, ಎಲ್ಲರೂ ಇಟ್ಕೊಳ್ಳಿ, ಎಲ್ಲರೂ ಸಾಮಾನ್ಯವಾಗಿ ಇರ್ತೀವಲ್ಲ ನಾವು, ವರ್ಷ ಬರ್ತೀವಿ, ಹೆಂಗೆ ವ್ಯಾಪಾರ ಮಾಡ್ಕೊಂಡಿರ್ತಾರೆ। ಅಂದರೆ ನಿಮಗೆ ಇಲ್ಲಿ ತನಕ ಆ ರೀತಿಯಾದಂಥ ಯಾವುದೇ ಸಮಸ್ಯೆಗಳು ಆಗಿಲ್ವಾಗಿದ್ರೆ? ಯಾವುದಾಗಿಲ್ಲ ಸರ್। ಇಲ್ಲಿ ಬಂದಂಥವ್ರು ಈಗ ವ್ಯಾಪಾರಕ್ಕೆ ಬರೋಂಥ ಗ್ರಾಹಕರು ನಿಮ್ಮನ್ನ ಕೇಳ್ತಾರ ನೀವು ಯಾವ ಧರ್ಮದವರು ಏನು ಏನು ಕೇಳಲ್ಲ ಸರ್, ಕೇಳಲ್ಲ, ಏನು ಯಾರಿಗೂ ಕೇಳಲ್ಲ, ಒಳ್ಳೆ ವ್ಯಾಪಾರ ಆಗುತ್ತೆ। ಈಗ ಅಕಸ್ಮಾತ್ ಯಾರಾದರೂ ಹಿಂದೂ ಪರ ಸಂಘಟನೆಯವರು ಯಾರೋ ಬಂದು ನೀವು ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿದ್ರೆ ಏನು ಹೇಳ್ತೀರಿ ಅವರಿಗೆ? ಸರ್ ನಾವೇನು ಹೇಳ್ತೀವಿ ಸರ್, ನಾವೇನು ಹೇಳೋಕ್ಕಾಗಲ್ಲ, ದೇವಸ್ಥಾನ ಅವ್ರಿಗೆ ಹೇಳ್ತೀವಿ, ದೇವಸ್ಥಾನ ಅವ್ರು ಬಂದು ಮಾತಾಡ್ತಾರೆ ಸರ್। ಅಂದರೆ ಎಷ್ಟು ಮಟ್ಟಿಗೆ ಸರಿ ಅಂತ? ಅದೆಲ್ಲ ತಪ್ಪಲ್ಲ ಸರ್, ಎಲ್ಲ ಧರ್ಮ ವ್ಯಾಪಾರದಲ್ಲಿ ಧರ್ಮ ಏನಿದೆ ಸರ್, ಧರ್ಮ ಏನಿಲ್ಲಲ್ಲ, ಎಲ್ಲ ಒಟ್ಟಿಗೆ ಇರ್ತೀವಿ ನಾವು ನೋಡಿ, ಅಕ್ಕಪಕ್ಕದಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿಸಿಕೊಂಡು ವ್ಯಾಪಾರ ಮಾಡೋದು, ಮನೆಯವರು ಹಿಂದೂಗಳೇ ಎಲ್ಲ, ನಮ್ಗೆ ಏನು ತೊಂದರೆನೇ ಕೊಡಲ್ಲ ಇಲ್ಲಿ, ದೇವಸ್ಥಾನವರು ಸಪೋರ್ಟ್ ಮಾಡ್ತಾರೆ ನಮಗೆಲ್ಲ, ಸಮಸ್ಯೆ ಏನಿಲ್ಲ ಸರ್। ಹೇಳ್ತಾ ಇದ್ರೆ ಅವರೇ ಹೇಳ್ತಾ ಇದ್ರು, ದೇವಸ್ಥಾನವರು ಹೇಳ್ತಾ ಇದ್ರು ಬೇಡಪ್ಪ ಆಗಬೇಡಿ ನೀವು ಅಂತ ಹೇಳ್ತಾ ಇದ್ರು, ಅವರೇ ಸೇರ್ಕೊಂಡು ಹಿಂದ್ಗಡೆ ಹಾಕೊಳ್ಳಪ್ಪ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗಿ, ಫಸ್ಟ್ ಗಲಾಟೆ ಏನು ಮಾಡ್ಕೋಬೇಡಿ, ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟೇ। ಅಂದರೆ ನೆನೆಲ್ಲ ಅಂಗಡಿ ಇಡೋದು ಬೇಡ ಅನ್ನೋಂಥದ್ದನ್ನು ಯಾರಾದರೂ ಬಂದು ನಿಮ್ಮನ್ನ ಹೇಳಿದ್ರೆ ಹೇಗೆ ಅಂತ? ಫಸ್ಟು ಪೊಲೀಸರು ಬಂದು ಹೇಳಿದ್ರು ಹಿಂಗೆ ಒಳಗಡೆ ಹಾಕ್ಕೊಳ್ಳಿ, ರೋಡ್ ಮೇಲೆ ಬೇಡ, ಟ್ರಾಫಿಕ್ ಜಾಮ್ ಆಗತ್ತೆ ಅಂತ, ಬೇರೆ ದೇವಸ್ಥಾನ ಅವ್ರಿಗೆ ಹೋಗಿ ಮಾತಾಡಿದ ಮೇಲೆ ಹಿಂದ್ಗಡೆ ಹಾಕ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು, ಟ್ರಾಫಿಕ್ ಜಾಮ್ ಅಷ್ಟೇ, ಬೇರೆ ಆ ಕಾರಣಕ್ಕೇನಿಲ್ಲ। ಅಂದ್ರೆ ಯಾವುದೇ ಸಮಸ್ಯೆಗಳಿಲ್ಲ, ನಾವು ಆರಾಮಾಗಿ ವ್ಯಾಪಾರ ಮಾಡ್ತೀರಿ ಅಂತ ಹೇಳ್ತೀವಿ, ಹೆಂಗಿದ್ರೆ ಆರಾಮಾಗಿ ವ್ಯಾಪಾರ ಮಾಡ್ತೀವಿ ಸರ್, ಯಾವ ಸಮಸ್ಯೆ ಇಲ್ಲ ಸರ್। ಇದಿಷ್ಟು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ವ್ಯಾಪಾರ ಮಾಡ್ತಾ ಇರುವಂತ ಆಗಿರತಕ್ಕಂತಹ ಕೆಲವೊಂದಷ್ಟು ಮುಸ್ಲಿಂ ವ್ಯಾಪಾರಿಗಳ ಮನದ ಮಾತು. ನಾವು ಕಳೆದ 15-16 ವರ್ಷಗಳಿಂದಲೂ ಸಹ ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ರೀತಿಯಾದಂಥ ಗೊಂದಲಗಳು ಯಾವಾಗಲೂ ಆಗಿರಲಿಲ್ಲ. ಬಟ್ ಈಗ ಆ ರೀತಿಯಾದಂಥ ಒಂದಷ್ಟು ವಿಚಾರಗಳು ಆರಂಭವಾಗಿದೆ. ಆದರೆ ವ್ಯಾಪಾರದಲ್ಲಿ ಇಂತಹ ವಿವಾದಗಳನ್ನು ತರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.